ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ತುಮಕೂರು ವಿಶ್ವವಿದ್ಯಾನಿಲಯದ 17ನೇ ಘಟಿಕೋತ್ಸವ ಇದೇ ತಿಂಗಳ 7ರಂದು ಅದ್ದೂರಿಯಾಗಿ ನೆರವೇರಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ವಿವಿ ಉಪಕುಲಪತಿಗಳಾದ ಎಂ ವೆಂಕಟೇಶ್ವರಲು ತಿಳಿಸಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳ ಕಚೇರಿ ಮುಂಭಾಗದ ಕ್ರೀಡಾಂಗಣದಲ್ಲಿ 17ನೆಯ ಘಟಿಕೋತ್ಸವ ಜರ್ಮನಿ ಪೆಂಡೆಲ್ನಲ್ಲಿ ಕಾರ್ಯಕ್ರಮವು ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಅಭಿನಯ ಚಕ್ರವರ್ತಿ ಸುದೀಪ್ ಅವರನ್ನು ಆಹ್ವಾನಿಸಿದ್ದರಾದರೂ ನನಗಿಂತಲೂ ಸಾಧನೆಗೈದ ಅನೇಕ ವ್ಯಕ್ತಿಗಳು ಇದ್ದಾರೆ, ನಾನು ಆ ಸ್ಥಾನಕ್ಕೆ ಅರ್ಹನಲ್ಲ, ನನಗೂ ಗೌರವವಿದೆ ಎಂದು ತಿರಸ್ಕರಿಸಿದರು ಎಂದು ಮತ್ತು ಈ ಘಟಿಕೋತ್ಸವದಲ್ಲಿ 3 ಮಂದಿಗೆ ಗೌರವ ಡಾಕ್ಟರೇಟ್ ನೀಡಲಿದ್ದೇವೆ, ಜೊತೆಗೆ ಘಟಿಕೋತ್ಸವಕ್ಕೆ 1 ರೂಪಾಯಿ ಕೂಡ ದುಂದುವೆಚ್ಚ ಮಾಡದೆ ಘಟಿಕೋತ್ಸವವನ್ನು ಆಯೋಜಿಸಿದ್ದೇವೆ ಎಂದು ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ತಿಳಿಸಿದ್ದಾರೆ. ಬಹುಮತದಿಂದ ಅವರಿಗೆ ಮಾಡ್ತಾರೆ, ಬೇರೆ ಬೇರೆ ಮೂಲಕ ಅವರಿಗೆ ಪ್ರಯತ್ನ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ, ಅವ್ರ ಪಿ ಎ ಮೂಲಕ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು 2 ಸಬ್ಜೆಕ್ಟ್ ನಾವು ನಡೆಸ್ತಾ ಇದ್ದೀವಿ. ಅನಂತರ ಅವರು ಹೇಳಿದರು ಪಿ ಎ ಮೂಲಕ ವಿಶ್ವವಿದ್ಯಾಲಯಕ್ಕೆ ತುಂಬ ಗೌರವವಾಗಿದೆ, ಧನ್ಯವಾದಗಳು ನನ್ನ ಹೆಸರು ಪ್ರಪೋಸ್ ಮಾಡೋದಕ್ಕೆ. ಆದರೆ ನನಗಿಂತ ಸಾಕಷ್ಟು ಜನ ಸಾಧನೆ ಮಾಡಿದ್ದಾರೆ, ಅವರು ಕೊಟ್ಟರೆ ಚೆನ್ನಾಗಿರ್ತದೆ ನಾನು ಹೇಳಿ ತಿಳಿಸಿದ್ದಾರೆ. ಹಾಗಾಗಿ ಅದರ ಜೊತೆಗೆ ನಮ್ಮ ತುಮಕೂರು ನಗರ ಅವರಿಗಿಂತ ಅಮೃತ ಗೌಡಿದ್ದಾರೆ, ಅವರು ತಿಳಿಸಿದ್ದೆ, ಅವ್ರ ಮುಖಾಂತರ ಪ್ರಯತ್ನ ಮಾಡ್ತೀವಿ. ಜೊತೆಗೆ ರಾಜೇಂದ್ರ ಸಿಂಗ್ ರಾವ್ ಅವರು ಯಾವ ಥರ ಚಲನಚಿತ್ರ ನಡೆಸಿದ್ದೀವಿ ಅವ್ರ ಮೂಲಕ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ತಿಳಿಸಿದೆ ಅಂತ ಏನಂದರೆ ನಮ್ಮ ತುಮಕೂರು ಜಿಲ್ಲೆ ಬಗ್ಗೆ ಹೆಚ್ಚು ಗೌರವಿದೆ, ಆದರೆ ನಾನು ಆಸಕ್ತಿ ಇಲ್ಲ ನನಗೆ, ಯಾಕಂದರೆ ಸಾಕಷ್ಟು. ತುಮಕೂರಿನ ಶಿವಕುಮಾರ ಸ್ವಾಮಿ ವೃತ್ತದ ಬಳಿ ಬೈಕ್ ಸವಾರನಿಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಬೈಕ್ನಲ್ಲಿ ಬಟವಾಡಿ ಕಡೆಯಿಂದ ಮಹಾತ್ಮ ಗಾಂಧಿ ಸ್ಟೇಡಿಯಂ ಕಡೆಗೆ ಹೋಗ್ತಿದ್ದ ವೇಳೆ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಸಿಗ್ನಲ್ ಹತ್ತಿರ ಬಲ ತಿರುವು ಪಡೆದು ಮುಂದೆ ಹೋಗಬೇಕು ಎನ್ನುವಾಗ ಕೆಎಸ್ಆರ್ಟಿಸಿ ಬಸ್ ಒಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸಮೇತ ಕೆಳಗೆ ಬಿದ್ದ ವ್ಯಕ್ತಿ ಮೇಲೆ ಬಸ್ ಹರಿದಿತು. ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಸ್ ನಡಿ ಸಿಲುಕಿ ಗಂಭೀರ ಗಾಯಗೊಂಡಿದ್ದ ವ್ಯಕ್ತಿಯನ್ನ ಸ್ಥಳೀಯರು ಕೂಡಲೇ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿತು. ನಂತರ ಖಾಸಗಿ ಆಸ್ಪತ್ರೆಗೆ ರವಾನಿಸುವ ವೇಳೆ ಮಾರ್ಗಮಧ್ಯೆ ಮೃತಪಟ್ಟಿದ್ದಾರೆ. ಮೃತ ದುರ್ದೈವಿಯನ್ನ ಚೇತನ ಬಡಾವಣೆ ನಿವಾಸಿ ಚಂದ್ರಶೇಖರ್ ಅಂತ ಗುರುತಿಸಲಾಗಿತ್ತು. ತುಮಕೂರಿನ ಎನ್ಇಪಿಎಸ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ತನಿಖೆಯನ್ನ ಕೈಗೊಂಡಿದ್ದಾರೆ. ಶೋಷಿತ ಸಮುದಾಯದ ಜನನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೇಜೋವಧೆ ಖಂಡಿಸಿ ತುಮಕೂರಿನ ಎಲ್ಲ ಕುರುಬ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಗಾಂಧಿನಗರ, ಬೆಂಗಳೂರು ಜಿಲ್ಲಾ ಕುರುಬರ ಸಂಘ, ಕಾಳಿದಾಸ ವಿದ್ಯಾವರ್ಧಕ ಸಂಘ, ಕನಕ ಯುವ ಸೇನೆ ಹಾಗೂ ತುಮಕೂರು ಜಿಲ್ಲೆಯ ಕುರುಬ ಸಂಘಟನೆಗಳ ಒಕ್ಕೂಟದಿಂದ ಶೋಷಿತ ಸಮುದಾಯಗಳ ಜನನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತೇಜೋವಧೆಯನ್ನು ಖಂಡಿಸಿ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ರಾಜ್ಯವ್ಯಾಪ್ತಿ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ತುಮಕೂರು ಟೌನ್ಹಾಲ್ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು. ನಾವು ಖಂಡಿಸ್ತೀವಿ, ಇದು ಯಾವುದೇ 40 ವರ್ಷದ ಅವರ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ ಸಹ ತಪ್ಪು ಚುಕ್ಕೆ ಇದ್ದಂತ, ಅವ್ರ ವ್ಯಕ್ತಿತ್ವವೇ ವಿಭಿನ್ನವಾಗಿರುವಂತಹ, ಅವ್ರು ಯಾವುದೇ ಒಂದು ಕಳಂಕರಹಿತವಾದ ಜೀವನ ನಡೆಸ್ಕೊಂಡು ಬಂದಿರೋರು, ಇಂತಹ ಒಂದು ವ್ಯಕ್ತಿತ್ವಕ್ಕೆ ಇವರು ಮೈತ್ರಿ ಸರ್ಕಾರದವರು ಕಳಂಕ ತರ್ತಾ ಇದ್ದಾರೆ. ಅದಕ್ಕೆ ನಾವು ಯಾವತ್ತೂ ಸಹ ಅವಕಾಶ ಕೊಡೋದಿಲ್ಲ. ಇವನ್ನೆಲ್ಲ ನಾವು ಅಹಿಂದ ವರ್ಗದವರು ಖಂಡಿಸ್ತೀವಿ. ಜೊತೆಗೆ ಇವತ್ತೇನು ನಾವು ಹಿಂದೂಗಳ ವರ್ಗಕ್ಕೆ ಆನೆ ಬಲ ಇದ್ದಂಗೆ ನಾವು ಕುರಿಗಳ ಜನಾಂಗದವರು ಅಂತವ್ರನ್ನ ಎಲ್ಲಾ ಹೈಂದವ ವರ್ಗದವರು ಜನತೆಯನ್ನ ಮೆಚ್ಚಿರುವಂತ ನಾಯಕ, ಎಲ್ಲರಿಗೂ ಸರ್ವಭಾವಿ ಸಮಪಾಲು ಅಂತ ವ್ಯಕ್ತಿತ್ವ ಜೊತೆಗೆ ಪಾಲನೆ ಹೇಳ್ಕೊ ಬಂದಿರುವಂತ ಸಿದ್ದರಾಮಯ್ಯನವ್ರಿಗೆ ಇದು ಶೋಭೆ ತರುವಂತದ್ದಲ್ಲ. ಗೆಹ್ಲೋಟ್ ಅವರು ಇದನ್ನ ತಕ್ಷಣನೇ ಈ ನೋಟಿಸ್ ನ ಹಿಂಪಡೆಯಬೇಕು. ನಾವೆಲ್ಲರನ್ನು ಉಗ್ರ ಹೋರಾಟ ನಡೆಸಿವಿ, ಹಳ್ಳಿ ಹಳ್ಳಿಗಳಲ್ಲಿ, ಗ್ರಾಮಾಂತರದಲ್ಲಾಗಿರ್ಬೋದು, ಎಲ್ಲರೂ ಸಮಾಜದ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಸಂಘಟನೆ ಸಂಗ್ರಹ
ಮೇಲೆ ಅವರಿಗೆ ಏನು ಒಂದು ತೇಜೋವಧ ಮಾಡತಕ್ಕಂಥ ಒಂದು ಇದನ್ನ ಹುನ್ನಾರ ಮಾಡುತ್ತಿದೆ ಎಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷ ಬಿಜೆಪಿ ದಳ ಇವರೆಲ್ಲ ಗ್ರಾಮದ ಆಡಳಿತವನ್ನು ನೋಡದೆ ಅವ್ರಿಗೆ ಯಾವುದೋ ಒಂದು ಸಣ್ಣ ಒಂದು ವಿಚಾರವನ್ನು ಇಟ್ಕೊಂಡು ಮಾತಾಡಿದರೆ ಇವಾಗ ಏನು ಮೂಡಾದು ಇದೆಯಲ್ಲ ಆ ಮೂಡಾದು ಸೈಟ್ ಮಾಡಿದ ಅಂತ ಹೇಳ್ತಾರಲ್ಲ ಇವತ್ತು ಆ ಒಂದು ಸೈಟ್ ಅವರೊಂದು ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮಾಡಿಲ್ಲ ಸಿದ್ದರಾಮಯ್ಯ ಹೋಗಿ ಬೇಡ್ಕೊಂಡು ತಗೊಂಡಿಲ್ಲ ಆದರೆ ಇವಾಗ ಜಮೀನನ್ನು ತಗೊಂಡಿದ್ದಾರೆ ಅವ್ರ ಜಮೀನು ಅವ್ರ ಹೆಂಡತಿಯಲ್ಲಿ ಸಿಗ್ತಕ್ಕಂಥ ಜಮೀನನ್ನು ಪಡ್ಕೊಂಡು ಅದಕ್ಕೆ ಬದಲಾಗಿ ಸಿದ್ದರಾಮಯ್ಯ ಅವರಿಗೆ ತೇಜಾವಧ ಮಾಡೋದಂತ ಕೇಂದ್ರ ಸರ್ಕಾರ ಹಾಗೂ ಕೈಗೊಂಬೆ ಆಗಿರುವ ರಾಜ್ಯಪಾಲರು ಹಾಗೂ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರಿಗೆ ನಾವೆಲ್ಲವನ್ನೂ ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದೀವಿ ಅಂತ ತೋರ್ಸೋಕ್ಕೆ ಈ ಪ್ರತಿಭಟನೆ. ಸಿದ್ದರಾಮಯ್ಯರ 45 ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆನೇ ಇರಲಿಲ್ಲ ಸಿದ್ದರಾಮಯ್ಯರಿಗೆ. ಇವತ್ತು ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರು ರಾಜ್ಯ ಬಿಜೆಪಿ ಜೆಡಿಎಸ್ ಮುಖಂಡರು ಸಿದ್ದರಾಮಯ್ಯ ಅವರ ತೇಜೋವಧ ಮಾಡಿ ಕುತಂತ್ರದಿಂದ ಹಿಂಸೆ ಕೊಡೋ ಹೋರಾಟ ಮಾಡ್ತಾರೆ ಅದು ಅವರ ಭ್ರಮೆ. ಯಾಕೆ ಅಂದ್ರೆ ಇವತ್ತು ರಾಜ್ಯ ಇದು ಅಹಿಂದ ನಾಯಕ ಅಂತೇಳಿ ಅವ್ರಿಗೆ ಸಹಿಸಕ್ಕಾಗ್ತಿಲ್ಲ. ಈ ರಾಜ್ಯ ಅಹಿಂದ ಮುಖ್ಯಮಂತ್ರಿ ಕಳಂಕ ರಹಿತ ಮುಖ್ಯಮಂತ್ರಿ ಅಂತೇಳಿ ಇಡೀ ರಾಜ್ಯನೇ ಹೇಳುವಂತ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನವರು ಕುತಂತ್ರದಿಂದ ಸಿದ್ದರಾಮಯ್ಯ ತೇಜಾವಧಿ ಮಾಡಕ್ಕೆ ಹೊರಟಿದ್ದಾರೆ ಅದು ಅವರ ಭ್ರಮೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಏನೂ ಮಾಡಕ್ಕಾಗಲ್ಲ. ಸಿದ್ದರಾಮಯ್ಯರ ಒಂದು ಶಕ್ತಿ ಇವತ್ತು ಅಹಿಂದ ವರ್ಗ ಸಿದ್ದರಾಮಯ್ಯ ಬೆಂಬಲವಾಗಿ ನಿಂತ್ಕೊಂಡಿದೆ. ಅದೇ ರೀತಿ ಸಿದ್ದರಾಮಯ್ಯ ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧ ಆವರಣ ಸಭಾಂಗಣದಲ್ಲಿ ಕರ್ನಾಟಕ ಸಂಭ್ರಮ 50ರ ನಿಮಿತ್ತ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಾಥ್ ಗೌಡ ಮಾತನಾಡಿ, ಕರ್ನಾಟಕ ಸಂಭ್ರಮ 50ರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಅಂಗವಾಗಿ ಆಗಸ್ಟ್ 6ರಂದು ಬೆಳಗ್ಗೆ 9 ಗಂಟೆಗೆ ಕನ್ನಡ ಜ್ಯೋತಿಯನ್ನ ಹೊತ್ತ ರಥ ಹೊಸಕೋಟೆ ತಾಲೂಕಿನಿಂದ ದೇವನಹಳ್ಳಿ ತಾಲೂಕಿನ ಗಡಿಗೆ ಆಗಮಿಸುತ್ತಿರುವುದರಿಂದ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ರಥವನ್ನು ಅದ್ದೂರಿಯಾಗಿ ಸ್ವಾಗತಿಸುವ ಮೂಲಕ ಕನ್ನಡದ ಬಾವುಟ ಮತ್ತು ಕನ್ನಡದ ಕಂಪನ ಎತ್ತಿ ಹಿಡಿಯುವ ಕಾರ್ಯವನ್ನು ಮಾಡೋಣ. ಕನ್ನಡದ ಸಂಭ್ರಮದಲ್ಲಿ ಎಲ್ಲ ಸಾರ್ವಜನಿಕರು ಭಾಗಿಯಾಗುವಂತೆ ಸೂಚಿಸಿದರು. ದೇವನಹಳ್ಳಿ ತಾಲೂಕಿಗೆ ನಾಳೆ ಬರ್ತಾ ಇದೆ. ಆ ಒಂದು ಕನ್ನಡ ರಥನ ಏನು 50 ವರ್ಷ ಆಗಿದೆ ನಮ್ಮ ಕರ್ನಾಟಕ ಅಂತೇಳಿ ಹೆಸರು ಬಂದು ಆ ಒಂದು ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಸಂಬಂಧಪಟ್ಟಂಥ ರಥನ ನಾಳೆ ನಮ್ಮ ಈ ಒಂದು ದೇವನಹಳ್ಳಿ ತಾಲೂಕಿಗೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಇತ್ರಳ್ಳಿ ಬೂದಿಗೆರೆ ಗ್ರಾಮ ಪಂಚಾಯತಿಯ ಇತ್ರಳ್ಳಿ ಗ್ರಾಮದಲ್ಲಿ ಮಾರ್ನಿಂಗ್ 9 ಗಂಟೆಗೆ ನಾವು ರಥನ ಸ್ವಾಗತ ಮಾಡಿಕೊಡ್ತೀವಿ. ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಇಡೀ ತಾಲೂಕು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಸಾರ್ವಜನಿಕರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಸ್ ಎಲ್ಲ ಜನಪ್ರತಿನಿಧಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಲ್ಲಿ ಸ್ವಾಗತ ಮಾಡ್ತೀವಿ. ಅದು ತದನಂತರದಲ್ಲಿ ಬೂದಿಗೆರೆ ಗ್ರಾಮ ಪಂಚಾಯತಿ ಮುಂಭಾಗ ಸಂಬಂಧಪಟ್ಟಂತಹ ರಥ ಸಾಗಿ ಬಂದು ನೆಕ್ಸ್ಟ್ ನಲ್ಲೂರು ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿ ಸಂಬಂಧಪಟ್ಟಂತಹ ರಥನ ಸ್ವಾಗತ ಮಾಡಿ ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮಗಳಲ್ಲಿ ಸುತ್ತಾಡಿ ಅಲ್ಲಿಂದ ನೆಕ್ಸ್ಟ್ ಚಂದ್ರಾಯಪಟ್ಟಣ ಓಬಿಡಿ ಹೆಡ್ ಕ್ವಾರ್ಟರಲ್ಲಿ ವೃತ್ತದಲ್ಲೂ ಸಹ ಅಲ್ಲೂ ಸಹ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ರಥ ವಿಜಯಪುರ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಸಂಚಾರ ಮಾಡುತ್ತೆ. ತದನಂತರದಲ್ಲಿ ಆರೋಹಳ್ಳಿ ಮತ್ತು ಆವತಿ, ತದನಂತರದಲ್ಲಿ ಕೊನೆಯದಾಗಿ ಮಧ್ಯಾಹ್ನದ ನಂತರ ಸುಮಾರು 3 ಗಂಟೆ ಸಂದರ್ಭಕ್ಕೆ ನಾವು ಪುರಸಭೆ ದೇವನಹಳ್ಳಿಗೆ ಈ ಒಂದು ರಥ ಕನ್ನಡ ರಥನ ಸ್ವಾಗತಿಸುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ಪ್ರಮುಖ ಉದ್ದೇಶ ಸಂಬಂಧಪಟ್ಟಂತಹ ಕನ್ನಡದ ಏನು ಕರ್ನಾಟಕ ಅಂತೇಳಿ ಬಂದ 50 ವರ್ಷ ಆಗಿರೋದು ಇಡೀ ಜನಕ್ಕೆ ಗೊತ್ತಾಗಬೇಕು, ಜೊತೆಗೆ ಪ್ರಚಾರ ಆಗಬೇಕು, ಕನ್ನಡ ಪರ ಏನು ಒಂದು ಅಲೆ ಈ ಒಂದು ರಾಜ್ಯದಲ್ಲಿ ಸಂಭ್ರಮ ಬರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ನಾನೆಲ್ಲ ನಮ್ಮ ತಾಲೂಕು ಆಡಳಿತದ ಪರವಾಗಿ ಎಲ್ಲ ಸಾರ್ವಜನಿಕರಲ್ಲಿ, ಜನಪ್ರತಿನಿಧಿಗಳಲ್ಲಿ ಮತ್ತು ಎಲ್ಲ ಸಂಘಟನೆಯ ಪ್ರಮುಖರಲ್ಲಿ, ಸಂಘಟನೆ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದು, ಇದು ಕನ್ನಡದ ಹಬ್ಬ, ನಮ್ಮ ಒಂದು ಹೆಮ್ಮೆ ಅಂತ ಹೇಳಿದರೆ ದಯವಿಟ್ಟು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಾಲೂಕು ಆಡಳಿತ ಸಭೆಯಲ್ಲಿ ತಹಶೀಲ್ದಾರ್ ಬಾಲಕೃಷ್ಣ, ತಾಲೂಕು ಹಂತದ ಎಲ್ಲ ಇಲಾಖಾಧಿಕಾರಿಗಳು, ಕನ್ನಡ ಪರ ಸಂಘಟನೆಗಳು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಹಯೋಗದಲ್ಲಿ 2024-25 ಸಾಲಿನ ಕುಂದಾಣ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಬಯಪ ಅಧ್ಯಕ್ಷ ಶಾಂತಕುಮಾರ್ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗಳಲ್ಲೂ ಭಾಗಿಯಾಗಬೇಕು, ದೈಹಿಕ ಚಟುವಟಿಕೆಯಿಂದ ಮಾನಸಿಕವಾಗಿ ಸದೃಢರಾಗಬಹುದು,
ವಿದ್ಯಾರ್ಥಿಗಳು ಮೊಬೈಲ್ ಮತ್ತು ಕಂಪ್ಯೂಟರ್ ಗೀಳಿಗೆ ಬೀಳದೆ ದಿನದಲ್ಲಿ 2 ಗಂಟೆಯಾದರೂ ಕ್ರೀಡೆಗಳಲ್ಲಿ ತೊಡಗಬೇಕು. ಕ್ರೀಡೆಯಿಂದ ರೋಗಮುಕ್ತ ಜೀವನವನ್ನು ನಡೆಸಬಹುದು. ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹೋಬಳಿ ಮಟ್ಟದಿಂದ ರಾಷ್ಟ್ರಮಟ್ಟಕ್ಕೆ ಹೋಗಿ ಶಾಲೆಗೆ, ಪೋಷಕರಿಗೆ ಮತ್ತು ಊರಿಗೆ ಹೆಸರು ತರಬೇಕು ಅಂತ ಆಶಿಸಿದರು. ಕ್ರೀಡಾಕೂಟ ನಡೆಸ್ತಾ ಇದ್ದೀವಿ. ಕ್ರೀಡಾಕೂಟ ಮಕ್ಕಳಿಗೆ ಬಹಳ ಅವಶ್ಯಕತೆ ಇದೆ. ಅದು ಓದೋದು ಮುಖ್ಯ ಎಷ್ಟಿದೆಯೋ ಕ್ರೀಡಾಕೂಟ ಕೂಡ ಅಷ್ಟೇ ಮುಖ್ಯ ಇದೆ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಅಂಗಾಂಗಗಳು ಇರ್ತವೆ, 100 ಅಂಗಾಂಗಗಳಿದೆ. ಅಂಗಾಂಗಗಳು ಕೆಲಸ ಮಾಡಬೇಕಂದ್ರೆ ಕ್ರೀಡೆಯಲ್ಲಿ ತೊಡಗಿರಬೇಕು. ನಾವು ಸುಮ್ಮನೆ ಇದೆ, ಅಂಗಾಂಗಗಳು ಸುಮ್ಮನೆ ಸೈಲೆಂಟ್ ಆಗ್ತವೆ. ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಮಾತ್ರೆ ತಗೊಬೇಕು, ಇಂಜೆಕ್ಷನ್ ತಗೊಬೇಕು. ಅದೇ ನಾವು ದಿನ ಒಂದು ಅವರ್ 2 ಅವರ್ ನಾವು ಕ್ರೀಡೆ ಮಾಡಿದ್ರೆ ಯಾವುದೇ ಒಂದು ಕಾಯಿಲೆ ಬರಲ್ಲ, ನಾವು ಆರೋಗ್ಯವಾಗಿರ್ತೀವಿ, ಮತ್ತೆ ನಮಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ, ಚೆನ್ನಾಗಿ ನಾವು ಓದಕ್ಕೆ ಅವಶ್ಯಕತೆ ಆಗುತ್ತದೆ. ದಯವಿಟ್ಟು ಮಕ್ಕಳು ದಿನ ಒಂದು ಗಂಟೆ ಆಗಲಿ, 2 ಗಂಟೆ ಆಗಲಿ, ನೀವು ಮನೆಯಲ್ಲಾಗಲಿ ಸ್ಕೂಲಲ್ಲಾಗಲಿ ಕ್ರೀಡೆ ಮಾಡಬೇಕು. ಮತ್ತೆ ಏನಕ್ಕೆ ಕ್ರೀಡೆ ನಡೆಸ್ತಾ ಇದ್ದಾರೆ ಮಾಸ್ಟರ್ಗಳು ಎಲ್ಲ, ನೀವು ಗೆದ್ದು ಜಯಸೀಲ್ ಆಗಬೇಕು. ಮತ್ತೆ ತಾಲೂಕು ಲೆವೆಲ್ಗೆ ಹೋಗ್ಬೇಕು, ಜಿಲ್ಲಾ ಲೆವೆಲ್ಗೆ ಹೋಗ್ಬೇಕು, ರಾಜ್ಯದ ಲೆವೆಲ್ಗೆ ಹೋಗ್ಬೇಕು, ಮತ್ತೆ ರಾಷ್ಟ್ರ ಲೆವೆಲ್ಗೆ ಹೋಗಿ ನಮ್ಮ ಕರ್ನಾಟಕಕ್ಕೆ, ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ಬರಬೇಕಂತ ತಮ್ಮಲ್ಲಿ ಮಕ್ಕಳ ಕಳಕಳಿ ಕೇಳ್ಕೊಂತೀನಿ. ಕ್ರೀಡಾಕೂಟ ಸಮಾರಂಭದಲ್ಲಿ ಬೈಯಪ್ಪ ಸದಸ್ಯ ಪ್ರಸನ್ನ ಕುಮಾರ್, ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಜಗನ್ನಾಥ್, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಸುಮಾ, ಮುಖಂಡರಾದ ಕೋದಂಡರಾಮು, ಚುನಾಯಿತ ಜನಪ್ರತಿನಿಧಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ದೈಹಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಅಕ್ಷಯ್ ವಿ ಅಮೋಕ್ ಟಿವಿ, ದೇವನಹಳ್ಳಿ. ಛಲವಾದಿ ಮಹಾಸಭಾದಿಂದ ಗುಬ್ಬಿ ಪಟ್ಟಣದ ಎಂಎಸ್ ಪ್ಯಾಲೇಸ್ನಲ್ಲಿ ಹೆಚ್ಚಿನ ಅಂಕ ಪಡೆದ ಮಕ್ಕಳಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದಿವಂಗತ ಬಿಕೆ ಶಿವರಾಮ್ ಅವರ ಪತ್ನಿ ವಾಣಿ ಶಿವರಾಮ್, ನನ್ನ ಯಜಮಾನರ ಕನಸು ನನಸಾಗ್ತಾ ಇದೆ. ಅವರ ಕೆಲಸದ ಅವಧಿಯಲ್ಲಿ ಛಲವಾದಿ ಸಮುದಾಯದ ಜನಾಂಗಕ್ಕೆ ಸರ್ಕಾರದಿಂದ ಬರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಈಗಿನ ನಮ್ಮ ಸಮುದಾಯದ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆದು ಉನ್ನತ ಸ್ಥಾನ ಗಳಿಸಬೇಕು ಅಂತ ತಿಳಿಸಿದರು. ಹೆಚ್ಚಿನ ಅಂಕ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಗೌರವವನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮೋಹನ್ ದಾನಪ್ಪ, ಬಸವರಾಜ್, ಶಿವಕುಮಾರ್, ನಾಗೇಶ್, ಮೈಕೋ ನಾಗರಾಜ್, ಎಚ್ಕೆ ಮಧು, ಭರತ್ ಹಾಗೂ ಛಲವಾದಿ ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಆಗಸ್ಟ್ 12 ಪ್ರಾಥಮಿಕ ಶಾಲಾ ಶಿಕ್ಷಕರು ಹೋರಾಟ ಮಾಡುವ ಮೂಲಕ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಮುಂದಾಗಿರುವ ಕಾರಣ ಗುಬ್ಬಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ತಹಸೀಲ್ದಾರ್ ಮುಖೇನ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎನ್ಟಿ ಪ್ರಕಾಶ್ ಮಾತನಾಡಿ, ರಾಜ್ಯದ ಪ್ರಾಥಮಿಕ ಸರ್ಕಾರಿ ಶಾಲೆಯ ಶಿಕ್ಷಕರ ಸ್ಥಿತಿ ಡೋಲಾಯಮಾನವಾಗಿದ್ದು, ರಾಜ್ಯದಲ್ಲಿ ಸುಮಾರು 80,000 ಪಿಎಸ್ಟಿ ಶಿಕ್ಷಕರು ಬಿಎ, ಬಿಎಸ್ಸಿ, ಬಿಎಡ್, ಎಂಎ, ಎಂಎಸ್ಸಿ, ಎಂಎಡ್, ಎಂಫಿಲ್, ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ. ಆದರೂ ಇವರಿಗೆ ಬಡ್ತಿ ನೀಡುವ ಬದಲು ಹಿಂಬಡ್ತಿಯನ್ನು ನೀಡಲಾಗುತ್ತಿದೆ.
ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಹೋರಾಟ ನಡೆಯಲಿದ್ದು, ರಾಜ್ಯದ ಸರ್ಕಾರಿ ಶಾಲೆಯ ಶಿಕ್ಷಕರು ತಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಬೀದಿಗಿಳಿದು ರಾಜ್ಯಮಟ್ಟದ ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ ಅಂತ ತಿಳಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಗುಬ್ಬಿ ಶಾಖೆಯ ಅಧ್ಯಕ್ಷನಾಗಿ ಮಾತನಾಡ್ತಾ ಇದ್ದೇನೆ. ಈಗ ನಮ್ಮಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಒಂದು PST ಅಂತ ಒಂದು ಗುಂಪನ್ನು ಮಾಡಿದ್ದಾರೆ, ಇನ್ನೊಂದು GPT ಅಂತ ಮಾಡಿದ್ದಾರೆ. PST ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ, ಮತ್ತು GPT ಅಂತಾರೆ ಗ್ರಾಜುಯೇಟ್ ಪ್ರೈಮರಿ ಟೀಚರ್ ಅಂತೇಳಿ. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಮಹೇಶ್, ಶಿವಮ್ಮ, ಮಲ್ಲೇಶ್, ನಿರ್ದೇಶಕ ರಾಮಕೃಷ್ಣ, ನೌಕರರ ಸಂಘದ ಜಂಟಿ ಕಾರ್ಯದರ್ಶಿ ಗಂಗಾಧರಯ್ಯ, ಚನ್ನಬಸವಯ್ಯ, ಅರುಣ್ ಕುಮಾರ್, ಶಿಡ್ಲಪ್ಪ ಹಾಗೂ ಇತರರು ಭಾಗವಹಿಸಿದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಅಂಪಯ್ಯ ನಾಯಕ ನೇತೃತ್ವದಲ್ಲಿ KDP ಸಭೆ ಹಮ್ಮಿಕೊಳ್ಳಲಾಗಿತ್ತು. ಮಾನ್ವಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ KDP ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕರು ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಯಾವ ಆಹಾರವನ್ನು ನೀಡ್ತೀರಾ, ಯಾವ ಗ್ರಾಮಕ್ಕೆ ಭೇಟಿ ಕೊಡ್ತೀರಾ ಎಂಬ ಪ್ರಶ್ನೆಗೆ CDPO ಮನ್ಸೂರ್ ಅಹಮದ್ ಬೆಪ್ಪನಂತೆ ನಿಂತು ಉಗಿಸಿಕೊಂಡರು. ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ನೀಡಲಾಗುತ್ತೆ, ಬಡ ಗರ್ಭಿಣಿಯರು ಹಾಗೂ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವ ಕೆಲಸ ಮಾಡಿ ಅಂತ ತರಾಟೆಗೆ ತೆಗೆದುಕೊಂಡರು. ನಂತರ ಅಲ್ಪಸಂಖ್ಯಾತ ಮೊರರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ನೀಡದೆ ಲೂಟಿ ಮಾಡುವ ಕೆಲಸ ಮಾಡ್ತೀಯ, ನನಗೆ ಮಾಹಿತಿ ಇಲ್ಲದೆ ವಿದ್ಯಾರ್ಥಿಗಳ ಕುಟುಂಬಸ್ಥರಲ್ಲಿ ಹಣವನ್ನು ತಿಂದು ವಸತಿ ನಿಲಯದಲ್ಲಿ ಪ್ರವೇಶಾತಿ ತೆಗೆದುಕೊಳ್ಳುತ್ತೀರಾ, ನನಗೆ ತಿಳಿಯೋದಿಲ್ಲ ಅಂತಾನ ಅಂತ ಪ್ರಾಂಶುಪಾಲರನ್ನ ತರಾಟೆಗೆ ತೆಗೆದುಕೊಂಡ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಇಲ್ಲ ಸರ್, ನಮ್ಮಲ್ಲಿ ಏನಾಗಿದೆ ಅಂತ ಬೇಟಿದಂಗೆ ನಾವು ವಿಸಿಟ್ ಮಾಡ್ತೇವಲ್ಲ ಸರ್, ವರ್ಕರ್ಗೆ ಸೂಪರ್ವೈಸರ್ಸ್ಗೆ ನೋಟಿಸ್ ಕೊಡ್ತಿದ್ದೀವಿ ಸರ್. ನಮ್ಮಲ್ಲಿ ರೆಗ್ಯುಲರ್ ಆಗಿ ನಾವು ಕೇಂದ್ರ ವಿಸಿಟ್ ಮಾಡಿದ ತಕ್ಷಣ ಅಲ್ಲಿ ನಾವೆಲ್ಲ ಚೆಕ್ ಮಾಡ್ತೀವಿ ಸರ್. ಕೆಲವು ಫಲಾನುಭವಿಗಳು ಮನೆಗೂ ವಿಸಿಟ್ ಮಾಡ್ತೀವಿ ಅಂದರೆ ಅವ್ರಿಗೆ ಕರೆಕ್ಟ್ ಆಗಿ ಆಹಾರ ಧಾನ್ಯಗಳು ಮುಗಿಸ್ತಾ ಇದ್ದಾರೆ ಇಲ್ಲ, ಅಲ್ಲಿ ಏನಾದರೂ ಅವರು ಇದು ಮಾಡಿದ್ರೆ ಅಂತವ್ರಿಗೆ ನಾವು ನೋಟಿಸು ಮಾಡ್ತಾ ಇದ್ವಿ ಸರ್. ನಮ್ಮ ಟೀಚರ್ಸ್ ಯಾರಾದರೂ ತುಂಬ ತಪ್ಪು ಮಾಡ್ತಾ ಇದ್ರೆ ಅವ್ರಿಗೆ ನಮ್ಮ ಪಗಾರನ್ನು ಸ್ಟಾಪ್ ಮಾಡಿಸ್ತಾ ಇದ್ವಿ ಸರ್. ನಮ್ಮ ಹಂತದಲ್ಲಿ ನಾವು ಇದನ್ನ ರೆಗ್ಯುಲರ್ ಆಗಿ ಪ್ರತಿ ತಿಂಗಳಲ್ಲಿ ನಾವು ಇಂಥ ಬಹಳಷ್ಟು ಇದರಲ್ಲಿ ವಿಸಿಟ್ ಮಾಡಿ ಕಂಟ್ರೋಲ್ ಮಾಡ್ತೀವಿ. ನೀವು ಕೊಟ್ಟಿ ಕಲರ್ ಹೋಗಿ ಅಲ್ಲಿ ಎಲ್ಲಿ ವಿಸಿಟ್ ಮಾಡಿದ್ರಿ ಸರ್? ಈಗ ಮಾನ್ವಿಯಲ್ಲಿ ಹೋಗಿದ್ದೀನಿ ಸರ್. ಈಗ MP ಗ್ರಾಮೀಣ ಗ್ರಾಮಾಂತರ ಪ್ರದೇಶ ಹೇಳು, ಗ್ರಾಮೀಣ ಅಂದ್ರೆ ಯಡಿವಾಳ ಚಿಕ್ಕೋಟ್ನಿಕಲ್ಲು, ಯಡಿವಾಳ ಚಿಕ್ಕೋಟ್ನಿಕಲ್ಲು ಮತ್ತು ಅಲ್ಲಿ ಇರ್ತಕ್ಕಂತ ಜಾಗೀರ್ಪನ್ನೂರು ಒಂದು ಏಳು ಅಂಗನವಾಡಿ ಕೇಂದ್ರಗಳಿಗೆ ಯಡಿವಾಳ ಚಿಕ್ಕೋಟ್ನಿಕಲ್ಲು ಜಾಗೀರ್ಪನ್ನೂರು ಅಲ್ಲಿ ಆ ಭಾಗದಲ್ಲಿ ನಾವು ಒಂದು 7-8 ಅಂಗನವಾಡಿ ವಿಸಿಟ್ ಮಾಡಿದೆ ಸರ್. ಬೋಧವಾರನೇ ನಾಲ್ಕು ದಿನ. ರಾಮದುರ್ಗ ತಾಲೂಕಿನ ಪ್ರವಾಹ ಪೀಡಿತ ಸ್ಥಳಗಳಿಗೆ ಶಾಸಕರ ಸಹೋದರ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಮಾಪಟ್ಟಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗೊಂಡಾಘರ, ಮಾರಡಗಿ, ಹಂಪಿಹೊಳಿ, ಅವರಾದಿ, ಸುಂಗಳ ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಶಾಸಕರು ಅಮೆರಿಕಕ್ಕೆ ಮೋಜು ಮಾಡಲು ಹೋಗಿಲ್ಲ, ಸರ್ಕಾರ ನಿಗದಿ ಮಾಡಿರುವ ಸ್ಪೀಕರ್ ನೇತೃತ್ವದಲ್ಲಿ ಎಲ್ಲ ರಾಜ್ಯದ ಶಾಸಕರು ಅಧ್ಯಯನಕ್ಕಾಗಿ ಹೋಗಿದ್ದಾರೆ ಅಂತ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಅವರ ಹೇಳಿಕೆಗೆ ತಿರುಗೇಟನ ನೀಡಿದರು. ರೈತರಿಗೆ ಧೈರ್ಯ ತುಂಬುವ ಸಲುವಾಗಿ ಸ್ಥಳದಲ್ಲಿಯೇ ತಹಶೀಲ್ದಾರ್ ಪ್ರಕಾಶ್ ಹೊಳಪಗೋಳ ಜೊತೆಗೆ ದೂರವಾಣಿ ಮೂಲಕ ಮಾತನಾಡಿದರು. ಘಟಕನೂರ ಹತ್ತಿರ ಅಡ್ಡವಾಗಿ ಸಿಕ್ಕಿಹಾಕಿಕೊಂಡಿದ್ದ ಭಾರೀ ಪ್ರಮಾಣದ ಮರವುಗಳನ್ನು ತೆರವು ಕಾರ್ಯಾಚರಣೆ ನಡೆಸಿದರು. ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.